ನಮಸ್ಕಾರ ಸ್ನೇಹಿತರೆ, ಕೃಷಿಯ ಬಗೆಗಿನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾನು ಏಲಕ್ಕಿ ಕೃಷಿಯ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಸ್ನೇಹಿತರೆ, ಏಲಕ್ಕಿಯನ್ನು ಸಾಂಬಾರ ಪದಾರ್ಥಗಳ ರಾಜನೆಂದೇ ಹೇಳ್ತಾರೆ. ಸ್ನೇಹಿತರೆ, ಏಲಕ್ಕಿ ಔಷಧ ರೂಪದಲ್ಲಿ ಮತ್ತು ಬೇಕರಿ ತಿಂಡಿ ತಿನಿಸುಗಳಲ್ಲಿ ಹಾಗೆಯೂ ಅಡುಗೆ ಮನೆಗಳಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ. ಸ್ನೇಹಿತರೆ, ಏಲಕ್ಕಿ ಕೃಷಿಯ ಬಗ್ಗೆ ತಿಳಿಯುವುದಾದರೆ, ಭಾರತದಲ್ಲಿ ಹೆಚ್ಚಿನ ಕಡೆ ಎಲ್ಲ ಕಡೆ ಬೆಳೀತಾರೆ, ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇದು ನಾನು ನನ್ನ ತೋಟದಲ್ಲಿ ನೆಟ್ಟಿರುವ ಕೆಲವು ಏಲಕ್ಕಿ ಸಸಿಗಳು. ತುಂಬ ಚೆನ್ನಾಗಿ ಬರ್ತದೆ ನಮ್ಮಲ್ಲಿ ಕೂಡ. ಇದು ನಾನು ಕಳೆದ ವರ್ಷ ನೆಟ್ಟ ಗಿಡ, ಇದು ಸ್ವಲ್ಪ ಈ ವರ್ಷ ನೆಟ್ಟ ಗಿಡ. ಕಳೆದ ವರ್ಷ ನೆಟ್ಟ ಗಿಡದಲ್ಲಿ ಈ ಸಲ ಹೂ ಬಿಡುವ ಹಂತಕ್ಕೆ ಬಂದಿದೆ. ಹಾಗಾಗಿ ಉಪಬೆಳೆಯಾಗಿ ಸ್ವಲ್ಪ ನಮ್ಮ ತೋಟದಲ್ಲಿ ಏಲಕ್ಕಿಯನ್ನು ಹಾಕಿಕೊಳ್ಬೋದು. ತುಂಬ ಬೆಳೆದು ಅಂಗಡಿಗೆ ಮಾರಲಿಕ್ಕೆ ಆಗದಿದ್ದರೂ ನಮ್ಮ ಸ್ವಂತ ಖರ್ಚಿಗಷ್ಟಾದರೂ ಖಂಡಿತ ಬೆಳೆ ಬಂದೇ ಬರ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಚಟ್ಟಿಯಲ್ಲಿ ಹೂಕುಂಡದಲ್ಲಿ ನೆಟ್ಟ ಏಲಕ್ಕಿ ಗಿಡಗಳು. ನೋಡಿ, ಅಲಂಕಾರಿಕವಾಗಿಯೂ ಬೆಳೀಬಹುದು. ನೋಡಿ ಸ್ನೇಹಿತರೆ, ಏಲಕ್ಕಿ ಗಿಡ ನೆಡಲಿಕ್ಕೆ ನಮಗೆ ಜಾಗ ಇಲ್ಲ ಅಂತ ಯಾರು ತಲೆಬಿಸಿ ಮಾಡುವ ಅಗತ್ಯ ಇಲ್ಲ. ನೋಡಿ, ಹೀಗೆ ಹಳೆ ಬಕೆಟ್ ಇಲ್ಲದ್ರೆ ಹೊಸ ಬಕೆಟ್ ತಂದು ಅದನ್ನು ಅಡಿಯಲ್ಲಿ ಒಂದು ಇಂಚು ಮೇಲೆ ತೂತು ಮಾಡಿ ಅದಕ್ಕೆ ಸಣ್ಣ ಪುಟ್ಟ ಕಲ್ಲು ಹಾಕಿ ಆಮೇಲೆ ಹೀಗೇ ಮಣ್ಣು ಹಾಕಿ ಸ್ವಲ್ಪ, ಆಮೇಲೆ ಕೋಳಿ ಗೊಬ್ಬರನ ದನದ ಸೆಗಣಿ ಎಲ್ಲ ಮಿಕ್ಸ್ ಮಾಡಿ ಹೀಗೆ ಅದಕ್ಕೆ ಬಾಲ್ದಿಗೆ ತುಂಬಿಸಿ ಒಂದು ಏಲಕ್ಕಿ ಗಿಡ ತಂದು ನೆಟ್ಟರಾಯಿತು. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಇದಕ್ಕೆ ಮುಖ್ಯವಾಗಿ ಸ್ವಲ್ಪ ನೆರಳು ಬೇಕಾಗ್ತದೆ, ಹಾಗೆ ಸ್ವಲ್ಪ ಎಲ್ಲಿಯಾದರೂ ಮರದ ಅಡಿಯಲ್ಲಿ ಹೀಗೆ ಇಟ್ಟುಬಿಟ್ರೆ ನಮಗೂ ಸುಲಭದಲ್ಲಿ ಏಲಕ್ಕಿ ಬೆಳೆದಾಗೆ ಆಗ್ತದೆ. ನೋಡಲಿಕ್ಕೂ ತುಂಬ ಚೆಂದ ಕಾಣ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.